ಮುಂಬರುವ ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ದಕ್ಷಿಣ ಭಾರತದ 5 ರಾಜ್ಯಗಳ ಪ್ರವಾಸದಲ್ಲಿರುವ ಪ್ರಧಾನಿ ನರೇಂದ್ರ ಮೋದಿ ಇಂದು ತಮಿಳುನಾಡು ಮತ್ತು ಕೇರಳದಲ್ಲಿ ಸಾರ್ವಜನಿಕ ಸಭೆ ಉದ್ದೇಶಿಸಿ ಮಾತನಾಡಿದರು. ಕೇರಳದ ಪಟ್ಟಣಂತಿಟ್ಟದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಪ್ರಜಾಪ್ರಭುತ್ವದ ದೊಡ್ಡ ಹಬ್ಬವಾದ ಚುನಾವಣೆಯಲ್ಲಿ ಕೇರಳದ ಜನತೆ ಬಿಜೆಪಿಗೆ ಭಾರಿ ಬೆಂಬಲ ನೀಡುವ ವಿಶ್ವಾಸವಿದೆ. ಕೇರಳ ರಾಜ್ಯ ಎಲ್ಡಿಎಫ್ ಯುಡಿಎಫ್ ನಿಂದ ಹೊರಬಂದು ಹೆಚ್ಚು ಸೇವೆ ಸಲ್ಲಿಸುವ ಅವಕಾಶವನ್ನು ಬಿಜೆಪಿಗೆ ಜನರು ನೀಡಲಿದ್ದಾರೆ. ಕೇರಳದ ಅಭಿವೃದ್ಧಿಗೆ ಎಲ್ಲ ರೀತಿಯ ಕ್ರಮಗಳನ್ನು ತೆಗೆದುಕೊಳ್ಳಲಾಗುವುದು ಎಂದರು. ಕೇರಳದ ಸಂಸ್ಕೃತಿ ಆಧ್ಯಾತ್ಮಿಕತೆಯೊಂದಿಗೆ ನಂಟು ಹೊಂದಿದೆ, ಆದರೆ ಯುಡಿಎಫ್ ಮತ್ತು ಎಲ್ಡಿಎಫ್ ಇದಕ್ಕೆ ಹಾನಿ ಉಂಟುಮಾಡುತ್ತಿದೆ. ಕೇರಳದ ಸಂಸ್ಕೃತಿಯು ಶಾಂತಿಯನ್ನು ಉತ್ತೇಜಿಸುತ್ತದೆ, ಆದರೆ ಎಲ್ಡಿಎಫ್ ಯುಡಿಎಫ್ ರಾಜಕೀಯ ಹಿಂಸಾಚಾರವನ್ನು ನಂಬುತ್ತವೆ. ಅಧಿಕಾರವನ್ನು ಮಾತ್ರ ಗುರಿಯಾಗಿಸಿಕೊಂಡ ರಾಜಕೀಯ ಪಕ್ಷಗಳು ಎಂದಿಗೂ ಜನರ ಕಲ್ಯಾಣಕ್ಕಾಗಿ ಕೆಲಸ ಮಾಡಲಾರವು. ಎಲ್ಡಿಎಫ್ ಮತ್ತು ಯುಡಿಎಫ್ ರಾಜ್ಯದಲ್ಲಿ ಪರಸ್ಪರ ವಿರುದ್ಧವಿದ್ದರೂ ದೆಹಲಿಯಲ್ಲಿ ಮೈತ್ರಿ ಹೊಂದಿವೆ. ಕೇರಳದ ಜನರು ಈ ದ್ವಂದ್ವ ನೀತಿಯನ್ನು ಅರ್ಥ ಮಾಡಿಕೊಂಡಿದ್ದಾರೆ ಎಂದರು. ಕಳೆದ 10 ವರ್ಷಗಳಲ್ಲಿ ಬಿಜೆಪಿ ನೇತೃತ್ವದ ಸರ್ಕಾರ ಎಲ್ಲ ಪ್ರದೇಶಗಳ ಪ್ರತಿಯೊಂದು ವರ್ಗದ ಜನರಿಗೆ ಸಾಧ್ಯವಾದಷ್ಟು ಎಲ್ಲಾ ಪ್ರಯತ್ನಗಳನ್ನು ಮಾಡಿದೆ. ಕೊರೋನಾ ಸಾಂಕ್ರಾಮಿಕದ ವೇಳೆ ಪ್ರಪಂಚದ ಪ್ರತಿಯೊಂದು ಭಾಗದಿಂದ ಭಾರತೀಯರನ್ನು ಮರಳಿ ಕರೆತರಲಾಗಿದೆ. ವಿಶ್ವದಲ್ಲಿ ಎಲ್ಲೇ ಆದರೂ ಭಾರತೀಯರು ತೊಂದರೆಯಲ್ಲಿದ್ದಾರೆ, ಅವರ ನೆರವಿಗೆ ಸರ್ಕಾರ ನಿಂತಿದೆ ಎಂದರು. ಕೇಂದ್ರ ಸಚಿವ ವಿ ಮುರಳೀಧರನ್ ಮತ್ತಿತರರು ಉಪಸ್ಥಿತರಿದ್ದರು. हमारे पारसी भाइयों का बड़ा महत्वपूर्ण त्यौहार नवरोज का त्यौहार भी आने वाला है. रामनवमी और होली भी बिल्कुल पास में है. रमजान का पवित्र महीना चल रहा है और लोकतंत्र का सबसे बड़ा फेस्टिवल भी शुरू होने वाला है. मुझे विश्वास है केरला का बीजेपी के लिए जो स्नेह है इस बार विशाल जन समर्थन में बदलेगा और इस बार पुराने सारे रिकॉर्ड टूटेंगे. एलडीएफ यूडीएफ के विष चक्र से हमारा केरला बाहर निकालेगा और मोदी को केरला की सबसे ज्यादा सेवा करने का मौका देगा. मैं आपसे वादा करता हूं कि मोदी केरला के विकास के लिए कोई कोर कसर नहीं छोड़ेगा. ಇದಕ್ಕೂ ಮುನ್ನ ಪ್ರಧಾನಿ ತಮಿಳುನಾಡಿನ ಕನ್ಯಾಕುಮಾರಿಯಲ್ಲಿ ಬಿಜೆಪಿ ಪ್ರಚಾರ ಅಭಿಯಾನಕ್ಕೆ ಚಾಲನೆ ನೀಡಿದರು. ಕೇಂದ್ರ ಸಚಿವರಾದ ಡಾ ಎಲ್ ಮುರುಗನ್, ತಮಿಳುನಾಡು ಬಿಜೆಪಿ ಅಧ್ಯಕ್ಷ ಅಣ್ಣಾಮಲೈ ಮತ್ತಿತರರು ಉಪಸ್ಥಿತರಿದ್ದರು. ನಂತರ ಪ್ರಧಾನಿ ನರೇಂದ್ರ ಮೋದಿ, ಮಹಿಳೆಯರ ಸಮಗ್ರ ಅಭಿವೃದ್ಧಿಗೆ ಬಿಜೆಪಿ ಬದ್ಧವಾಗಿದೆ, ಕಳೆದ 10 ವರ್ಷಗಳಲ್ಲಿ ಹಲವು ಮಹತ್ವದ ಜನಪರ ಕಾರ್ಯಕ್ರಮಗಳನ್ನು ಜಾರಿಗೊಳಿಸಲಾಗಿದೆ ಎಂದರು. ತಮಿಳುನಾಡಿನಲ್ಲಿ ಬಿಜೆಪಿಗೆ ಬೆಂಬಲದ ಅಲೆ ಆರಂಭವಾಗಿದೆ. ಜನರು ರಾಷ್ಟ್ರದ ಅಭಿವೃದ್ಧಿಯಲ್ಲಿ ನಂಬಿಕೆ ಇಟ್ಟಿದ್ದಾರೆ, ಆದರೆ ಪ್ರತಿಪಕ್ಷಗಳು ಒಡೆದು ಆಳುವ ರಾಜಕೀಯ ಮತ್ತು ಭ್ರಷ್ಟಾಚಾರದ ಮೇಲೆ ನಿಂತಿವೆ. ಕಾಂಗ್ರೆಸ್ ಡಿಎಂಕೆ ಮೈತ್ರಿಕೂಟದಿಂದ ತಮಿಳುನಾಡು ಪ್ರಗತಿ ಸಾಧ್ಯವಿಲ್ಲ. ಈ ಮೈತ್ರಿಕೂಟಕ್ಕೆ ಮಹಿಳೆಯರ ಸಬಲೀಕರಣದ ಉದ್ದೇಶವಿಲ್ಲ. ಈ ಬಾರಿ ಕಾಂಗ್ರೆಸ್ ಡಿಎಂಕೆ ಮೈತ್ರಿಕೂಟವನ್ನು ಬಿಜೆಪಿ ಮುರಿಯಲಿದೆ ಎಂದರು. ಯುಪಿಎ ಆಡಳಿತದಲ್ಲಿ ತಮಿಳುನಾಡಿಗೆ ರೈಲ್ವೆ ಅಭಿವೃದ್ಧಿಗೆ ಕೇವಲ 800 ಕೋಟಿ ರೂಪಾಯಿ ಮೀಸಲಿಟ್ಟಿದ್ದರೆ ಇದೀಗ ಎನ್ಡಿಎ ಸರ್ಕಾರ 6300 ಕೋಟಿ ರೂಪಾಯಿ ಒದಗಿಸಿದೆ. ಮೀನುಗಾರರ ಸಮಸ್ಯೆಯ ಕುರಿತಂತೆ ಶ್ರೀಲಂಕಾ ಸರ್ಕಾರದೊಂದಿಗೆ ತಮ್ಮ ಸರ್ಕಾರ ಮಾತುಕತೆ ನಡೆಸಿದೆ. ಭಾರತೀಯ ಮೀನುಗಾರರನ್ನು ಶ್ರೀಲಂಕಾ ಜೈಲುಗಳಿಂದ ಬಿಡುಗಡೆ ಮಾಡುವಲ್ಲಿ ಪ್ರಮುಖ ಪಾತ್ರ ವಹಿಸಿದೆ ಎಂದರು. ಇನ್ ಲೋಗೋನೆ ಇತನೆ ವರ್ಷೋ ತಕ್ ಲಟ್ಕಾ ಕರ್ ರಖಾ 2014 ಮೇ ಜಬ್ ಹಮಾರಿ ಸರ್ಕಾರ ಆಯಿ तब हमने उसे पूरा किया. कन्याकुमारी और तिरुवनंतपुरम फोर लेन रोड भी यहां की सरकार बनने नहीं दे रही थी. हमें इसके लिए अतिरिक्त फंड देना पड़ा तब ये काम शुरू हो पाया. कन्याकुमारी के लोग मार्तंडम और पार्वतीपुरम फ्लाईओवर के लिए भी वर्षों से मांग कर रहे थे, लेकिन डीएमके और कांग्रेस के लोगों ने एक बार भी नहीं सुना.
जब बीजेपी केंद्र में आई तब ये काम भी पूरा किया गया। यहां लोग 40 साल से डबल रेल ब्रिज का भी सपना देख रहे थे, उसे भी इन्होंने पूरा नहीं होने दिया। अब बीजेपी सरकार ये काम कर रही है। ಇದೀಗ ಪ್ರಧಾನಿ ನರೇಂದ್ರ ಮೋದಿ ತೆಲಂಗಾಣದ ಮಲ್ಕಾಜ್ಗಿರಿಯಲ್ಲಿ ಬೃಹತ್ ರೋಡ್ ಶೋ ನಡೆಸುತ್ತಿದ್ದಾರೆ. ರೋಡ್ ಶೋನಲ್ಲಿ ಕೇಂದ್ರ ಸಚಿವ ಕಿಶನ್ ರೆಡ್ಡಿ, ಮಲ್ಕಾಜ್ಗಿರಿ ಲೋಕಸಭಾ ಕ್ಷೇತ್ರದ ನಿಯೋಜಿತ ಬಿಜೆಪಿ ಅಭ್ಯರ್ಥಿ ಈಟಲ್ ರಾಜೇಂದ್ರ ಪಾಲ್ಗೊಂಡಿದ್ದಾರೆ. ನಾಳೆ ಪ್ರಧಾನಿ ಕಲಬುರಗಿಯಲ್ಲಿ ಸಾರ್ವಜನಿಕ ಸಭೆಯನ್ನುದ್ದೇಶಿಸಿ ಮಾತನಾಡಲಿದ್ದಾರೆ.